ಹಗರಿ ಬೊಮ್ಮನಳ್ಳಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಯಾರಿಗೆ ಬಿಜೆಪಿ ಸೇರಿದ ನಿವೃತ್ತ ಐಎಎಸ್ ಅಧಿಕಾರಿ ಲಕ್ಷ್ಮೀನಾರಾಯಣ ನೇಮಿರಾಜ್ ವರ್ಸಸ್ ಲಕ್ಷ್ಮೀನಾರಾಯಣ್ ಟಿಕೆಟ್ ಫೈಟ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ವಿಜಯನಗರ ಜಿಲ್ಲೆ ಈಗ ಹಗರಿಬೊಮ್ಮಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರು ಹಿಂದೆ ಮಾಜಿ ಎಂ ಎಲ್ ಎ ನೇಮಿರಾಜ್ ನಾಯಕ್ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅಲ್ಲಿ ಹಗರಿಬೊಮ್ಮಿ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಹೊಸ ಎಂಟ್ರಿ ಹಿಂದೆ ಕೂಡ ಚರ್ಚೆ ಆಗಿತ್ತು ಮಾಜಿ ಸಿ ಎಂ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಐ ಎ ಎಸ್ ಅಧಿಕಾರಿ ಆಗಿದ್ದರು ಲಕ್ಷ್ಮೀನಾರಾಯಣ ಅವರು ನಿವೃತ್ತಿಯಾಗಿದ್ದಾರೆ ಅವರ ಹೆಸರು ಕೇಳಿ ಬರ್ತಾ ಇತ್ತು ಬಲವಾಗಿ ಅನ್ನೋ ಚರ್ಚೆ ಇತ್ತು ಈಗ ಅಧಿಕೃತ ಆಗ್ತಾ ಇದೆ ಅವರು ಬಿ ಜೆ ಪಿಗೆ ಜಾಯ್ನ್ ಆಗಿದ್ದಾರೆ ಸೊ ಹಾಗಾಗಿ ಅಗ್ರೀ ಬೊಮ್ಮನಳ್ಳಿಯಲ್ಲಿ ಈಗ ಬಿ ಜೆ ಪಿ ಟಿಕೆಟ್ ಫೈಟ್ ಆಗ್ತಾ ಇದೆ ನೇಮಿರಾಜ್ ನಾಯ್ಕ್ ಕೊಡ್ತಾರಾ ಅಥವಾ ಲಕ್ಷ್ಮೀನಾರಾಯಣ ಕೊಡ್ತಾರಾ ಅಂತ ಲಕ್ಷ್ಮೀನಾರಾಯಣ ಬಿ ಜೆ ಪಿ ಸರ್ಕಾರದಲ್ಲಿ ಹಿಂದೆ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಅಧಿಕಾರಿ ಆಗಿದ್ರು

ಸಿ ಎಸ್ ಕೋ ಟಿಕೆಟ್ ಕೊಟ್ಬಿಡ್ತಾರೆ ಕರೆದ್ಬಿಟ್ಟು ಬಾಗೂರಿನ ಯಾರು ಇಲ್ಲ ನೀನೇ ಅಂದ್ರೆ ಅಲ್ಲ ಏನ್ ಗೊತ್ತಾ ಎಲ್ಲಿಗೆ ಕೊರಟಗೆರೆಗೆ ಅನಿಲ್ ಕುಮಾರ್ ಅವರು ಐಎಎಸ್ ನಿವೃತ್ತ ಭಾಸ್ಕರ್ ರಾವ್ ಐ ನಿವೃತ್ತ ಅವರು ಬಿಟ್ರು ಯಾವ ಮಾಧ್ಯಮ ಪಟ್ಟು ಬಿಜೆಪಿ ಬಂದ್ರು ಈಗ ಲಕ್ಷ್ಮೀನಾರಾಯಣ ಐಎಎಸ್ ಯಾಕೋ ಐಎಎಸ್ ಐಪಿಎಸ್ ಎಸ್ ಐ ಪಿ ಗುಡ್ ನಿಮ್ಗೆ ಕೊರಟಗೆರೆ ಅನಿಲ್ ಕುಮಾರ್ ಗೆಲ್ತಾರ ಇಲ್ಲ ಕಷ್ಟ ಬಸ್ ಕೊಟ್ರು ಬಿಜೆಪಿ ಚುನಾವಣೆ ಮಾಡುವಂತ ಭಾಸ್ಕರ್ ಬೇಕಾಗಿಲ್ಲ ಅಲ್ವಾ ನೇಮಿ ರಾಜನಾಯಕಿ ಹಿಂದೆ ಗೆದ್ದಿದ್ರು ಬಿಜೆಪಿಯಿಂದ ಹದ್ಮೂರು ಹದಿನೆಂಟ್ ಸೋತವ್ರೆ ಅವ್ರಿಗೆ ಇವ್ರಿಗೆ ಕಂಪೇರ್ ಮಾಡಿ ಇವತ್ತೆ ಗ್ರೌಂಡ್ ಅಲ್ಲಿ ವೋಟಿಂಗ್ ಮಾಡ್ಬಿಡಿ ನೇಮಿರಾಜ್ ರಾಜನಾಯ್ಕಿ ಮುಂದೆ ಇದೆ ಬಿಜೆಪಿ ಅಂತೇನೋ ಕರ್ಕ ಬಂದಿರಬಹುದು ಗೊತ್ತಿಲ್ಲ ಬಟ್ ಜನ ಬಲ ತೀರ್ಮಾನ ಆಗ್ಬೇಕಲ್ಲ ನೋಡ್ಬೇಕ ಹೆಂಗೆ ಅಂತ ಬಿಜೆಪಿಗ್ರ ಏನೋ ನಾವು ಮ್ಯಾಜಿಕ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಹಿಂಗ್ ಅಂತ ಅಂತನ್ಕತ್ತಾರೆ ಬಟ್ ಎಲ್ಲಾ ಟೈಮ್ ವರ್ಕ್ಔಟ್ ಆಗಲ್ಲ ಆಗಲ್ಲ ನೇಮಿ ರಾಜ್ನಾಯ್ ಸೈಸ್ ಅವ್ರು ಅವ್ರೇನ್ ಮಾಡ್ತಾರೆ ಅಲ್ಲಿ ಅದು ಬಟ್ ಗೊತ್ತಿಲ್ಲ ಜನ ಅಗರಿ ಬೊಮ್ಮನಳ್ಳಿ ಕ್ಷೇತ್ರದಲ್ಲಿ ಯಾವ ಯಾರು ಗೆಲ್ತಾರೆ ಹಾಗೆ ಬಿಜೆಪಿ ನೇಮಿ ನಾಯ್ಕ್ ಬೆಸ್ಟಾ ಅಥವಾ ಲಕ್ಷ್ಮೀ ನಾರಾಯಣ ಬೆಸ್ಟ ಕಾಮೆಂಟ್ ಮಾಡಿ ಹಾಗೆ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕಳಕಳಿ ನೀವು ಹೇಳಿ ಎಸ್ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಅಯೋಗ್ಯರನ್ನು ಆಯ್ಕೆ ಮಾಡಬೇಡಿ ಒಂದು ಒಳ್ಳೆ ಅವಕಾಶ ನಮ್ಗೆಲ್ಲರಿಗೂ ಕೂಡ ಮತದಾರರಿಗೆ ಐದು ವರ್ಷಕ್ಕೊಮ್ಮೆ ಸಿಗುವಂತ ಒಳ್ಳೆ ಅವಕಾಶ ಬೆಸ್ಟ್ ಯಾರು ಅಭ್ಯರ್ಥಿಯನ್ನು ನೋಡಿ ಪಕ್ಷನ ಜಾತಿನ ಧರ್ಮನ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಯಾರು ಯೋಗ್ಯರು ಮಿಸ್ ಮಾಡದೆ ಹಾಕಿ ಕ್ಯಾಂಡಿಡೇಟ್ ಇರೋರು ಯಾರು ಫಿಟ್ ಮಿಸ್ ಯೋಗ್ಯಷ್ಟೇ ಅಷ್ಟೇ ಓಟ್ ಹಾಕಿ ಆದ್ರೆ ಓಟ್ ಮರಿಬೇಡಿ ನಿಮ್ಮ ಅಧಿಕಾರವನ್ನ ಚಲಾಯಿಸಿ ಯೋಗ್ಯರಿಗೆ ಓಟ್ ಹಾಕಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ